हरे राम करुण रसद कोडि वरिव कटाक्षद परतत्व वरुपु बालापद वर पुण्यमय शरीरद निराभारी गुरु विरली एन्न मानसदि आ सद्गुरु विरली एन्न मानसदि ಗುರುವೆಂದರೇನು, ಕುಲವೆಂದರೇನು ಮತ್ತು ಗುರುಕುಲವೆಂದರೇನು? ಭಾರತದಲ್ಲಿ ಗುರುಕುಲಗಳ ಮಹತ್ವದ ಕುರಿತು ಮುಂದುವರೆದು ಬರ್ತಾ ಇರತಕ್ಕಂಥ ಪ್ರವಚನ ಸರಣಿಯಲ್ಲಿ ಇದು 52ನೇದು. ಗುರುಕುಲವೆಂದರೇನು, ಆ ಗುರುಕುಲದ ತತ್ವವನ್ನು ವಿಮರ್ಶೆ ಮಾಡುವುದಕ್ಕಿಂತ ಮೊದಲು ಹೇಗಿರ್ತಾ ಇತ್ತು ಅನ್ನೋದನ್ನು ಮನಸ್ಸಿಗೆ ತಂದುಕೊಳ್ಳೋಣ. ಗುರುಕುಲಗಳು ಹೇಗಿರ್ತಾ ಇದ್ದವು, ಗುರುಕುಲಗಳ ಬಾಹ್ಯ ಸ್ವರೂಪ ಹೇಗಿರ್ತಾ ಇತ್ತು ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಗುರುಕುಲವೆಂದರೆ ಅದು ಪ್ರಕೃತಿ, ಅದು ವಿಕೃತಿಗೆ ಹತ್ತಿರ ಅಲ್ಲ, ಪ್ರಕೃತಿಗೆ ಹತ್ತಿರ. ಸಾಮಾನ್ಯವಾಗಿ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥದ್ದು, ಯಾಕೆಂದರೆ ಪ್ರಕೃತಿಗಿಂತ ದೊಡ್ಡ ಗುರು ಬೇರೆ ಯಾವುದೂ ಇಲ್ಲ. ಅದನ್ನು ಮುಂದೆ ವಿಮರ್ಶೆ ಮಾಡೋಣ, ಪ್ರಕೃತಿ ಎಂಥ ಗುರು ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು. ಕಲಿಕೆ ತುಂಬ ಸಹಜವಾಗಿ ಅಲ್ಲಿ ಆಗ್ತದೆ ಅಂತ, ಅದೇ ನಾಲ್ಕು ಗೋಡೆಗಳ ಮಧ್ಯೆ ಅಥವಾ ಈ ಕಾಂಕ್ರೀಟ್ ಜಂಗಲ್ನಲ್ಲಿ ಅಂಥ ಕಲಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಕೃತಿಯೇ ಗುರು, ಇನ್ನೊಂದು ಪ್ರಕೃತಿಯ ಪರಿಸರದಲ್ಲಿ ಪ್ರಕೃತಿಯ ಸನ್ನಿಧಿಯಲ್ಲಿ ಕಲಿಕೆ ತುಂಬ ಸುಲಭ ಆಗ್ತಕ್ಕಂಥದ್ದು. ಹಾಗಾಗಿ ಗುರುಕುಲ ಎಂದ ಕೂಡಲೇ ನಮಗೆ ಇಂದಿನ ಕಾಲದ ಕಾಂಕ್ರೀಟ್ ಜಂಗಲ್ ಕೂಡ ನೆನಪಾಗೋದಿಲ್ಲ, ಅಂದಿನ ಕಾಲದ ಅರಮನೆ ಕೂಡ ನೆನಪಾಗೋದಿಲ್ಲ. ಅಂದು ಅರಮನೆಗಳಿರ್ತಿದ್ವು, ನಗರಗಳಿರ್ತಾ ಇದ್ವು, ಭವ್ಯ ಭವನಗಳು ಸೌಧಗಳು ಇರ್ತಾ ಇದ್ವು, ಅದೆಲ್ಲ ಆ ಕಲ್ಪನೆ ನಮಗೆ ಬರೋದಿಲ್ಲ. ಅದರ ಬದಲು ಬೇರೆಯೇ ಕಲ್ಪನೆ ಬರ್ತದೆ. ಉದಾಹರಣೆಗೆ ನದಿ ತೀರ, ಸಮುದ್ರ ತೀರ, ಯಾವುದಾದ್ರೂ ವಿಶಾಲ ಸರೋವರದ ತೀರ, ಕಾನನ ಮರಗಳು, ಗಿಡಗಳು, ಬಳ್ಳಿಗಳು, ಮೃಗ ಪಕ್ಷಿಗಳು, ಅಲ್ಲಿಯೂ ಕೂಡ ಪ್ರಶಾಂತ ಮೃಗ ಪಕ್ಷಿಗಳು, ಹಿಂಸ್ರವಲ್ಲದ ಮೃಗ ಪಕ್ಷಿಗಳ ಒಂದು ಸಾನ್ನಿಧ್ಯ, ಅಥವಾ ಯಾವುದಾದ್ರೂ ಪುಣ್ಯಕ್ಷೇತ್ರ. ನಮ್ಮ ದೊಡ್ಡ ದೊಡ್ಡ ಗುರುಕುಲಗಳು ಇದ್ದಿದ್ದು ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ. ಈಗ ಕಾಶಿಯಲ್ಲಿ ಬಹಳ ದೊಡ್ಡ ಗುರುಕುಲ ವಿಶ್ವವಿದ್ಯಾಲಯ ಇತ್ತು ಒಂದು ಕಾಲದಲ್ಲಿ, ಉಜ್ಜಯಿನಿಯಲ್ಲಿ ಇತ್ತು, ಅಥವಾ ಬೇರೆ ಬೇರೆ ಇಂಥ ಪುಣ್ಯಕ್ಷೇತ್ರಗಳಲ್ಲೆಲ್ಲ ನಾವು ಇದ್ದಿದ್ದನ್ನು ಕಾಣ್ತೇವೆ ಅಂತ, ಮಹತ್ತರ ಪುಣ್ಯಕ್ಷೇತ್ರಗಳಲ್ಲಿ ಇದ್ದಿದ್ದನ್ನು ನಾವು ಕಾಣ್ತೇವೆ ಅಂತ. ಯಾಕೆಂದರೆ ಅದು ಸೇರ್ತದೆ ಅಂತ, ಕ್ಷೇತ್ರದ ದಿವ್ಯತೆ, ಪಾವನತೆ, ಅದು ಕೂಡ ನಮಗೆ ಗುರುವಾಗ್ತದೆ. ಬದುಕಿನ ಪರಮ ಲಕ್ಷ್ಯ ಬಂತು ಪರಮಾತ್ಮ ದರ್ಶನವೇ ಆಗಿದೆ. ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ವು ಅಲ್ಲಿ ಹೋಗಿ ತಲುಪಬೇಕು. ಆತ್ಮದರ್ಶನ, ಜೀವ ಪರಮಾತ್ಮ ಐಕ್ಯವೇ ಬದುಕಿನ ಪರಮ ಲಕ್ಷ್ಯ ಆಗಿದ್ದರಿಂದ, ವಿದ್ಯಾಭ್ಯಾಸವು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಮುಟ್ಟಿಸಬೇಕಾಗಿದ್ದೇ ಹೋದಾಗಿದ್ದರಿಂದ ಪುಣ್ಯಕ್ಷೇತ್ರದ ಹಿನ್ನೆಲೆ ತುಂಬ ಉತ್ಕೃಷ್ಟವಾಗಿರತಕ್ಕಂಥದ್ದು. ಇದೇ ಗೋಕರ್ಣ ನಾವೆಲ್ಲಿ ಕೂತು ಇವತ್ತು ಮಾತನಾಡ್ತಾ ಇದ್ದೇವೆ, ಒಂದು ಕಾಲದಲ್ಲಿ ಇಲ್ಲಿ ದೊಡ್ಡ ಗುರುಕುಲ ಇತ್ತು, ವಿಶಾಲವಾದ ಗುರುಕುಲ ಇತ್ತು ಅನ್ನೋದಕ್ಕೆ ನಮಗೆ ದಾಖಲೆಗಳು ಲಭ್ಯ ಆಗ್ತವೆ. ಇಲ್ಲ ಅಂದರೂ ಈಗ ಒಂದು ತಲೆಮಾರು ಹಿಂದಕ್ಕೆ ಹೋದರೆ, ಒಂದು ತಲೆಮಾರು ಎರಡು ತಲೆಮಾರು ಹಿಂದಕ್ಕೆ ಹೋದರೆ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಗೋಕರ್ಣಕ್ಕೆ ಹೋಗು ಅನ್ನೋ ಮಾತಿತ್ತು ಅಂತ. ಹಾಗೆ ಇಡೀ ದೇಶಾದ್ಯಂತ ಪುಣ್ಯಕ್ಷೇತ್ರಗಳು ಗುರುಕುಲಗಳಿಗೆ ಆಶ್ರಯ ಸ್ಥಾನಗಳಾಗಿರ್ತಾ ಇದ್ವು. ಮತ್ತು ಇದೆಲ್ಲಕ್ಕಿಂತ ಹೆಚ್ಚಿನದಾಗಿ ಒಂದು ಆದರ್ಶಮಯ ವ್ಯಕ್ತಿತ್ವದ ಸಾನ್ನಿಧ್ಯ ಇರಬೇಕಿತ್ತು ಅಲ್ಲಿ. ನಾನು ಮೊದಲು ಹೇಳಿದಾಗೆ ನದಿ ತೀರವೋ, ಕಾನನವೋ, ಪುಣ್ಯಕ್ಷೇತ್ರವೋ, ಆಶ್ರಮ, ಪೂರ್ಣಕುಟಿ ಎಲ್ಲ ಸರಿ, ಇದರ ಜೊತೆಯಲ್ಲಿ ಒಂದು ಆದರ್ಶ ವ್ಯಕ್ತಿತ್ವ, ಯಾರೋ ಒಬ್ಬರು ಮಹರ್ಷಿಗಳು ಅಥವಾ ಒಬ್ಬರು ಮಹಾಗುರುಗಳು ಅಂಥವರ ಸಾನ್ನಿಧ್ಯ ಇದ್ದರೆ ಆಗ ಇದೆಲ್ಲ ಪರಿಪೂರ್ಣ ಆಗುವಂಥದ್ದು. ಅದು ಒಂದು ಬಿಟ್ಟು ಮತ್ತು ಏನಿದ್ರೂ ಉಪಯೋಗ ಇಲ್ಲ. ಅದಿಲ್ಲದೇ ಇದ್ದರೆ, ಆದರ್ಶವಾದ ಮಹನೀಯ ವ್ಯಕ್ತಿತ್ವದ ಗುರು ಇಲ್ಲದೇ ಇದ್ದರೆ ಮತ್ತೇನಿದ್ರೂ ಕೂಡ ಪ್ರಯೋಜನ ಏನೂ ಇಲ್ಲ. ಮತ್ತೇನು ಇಲ್ಲದೇ ಇದ್ದರೂ ಒಳ್ಳೆಯ ಗುರು ಒಂದಿದ್ದರೆ ಅದಕ್ಕೆ ಜೀವ ಇದೆ, ಅದಕ್ಕೊಂದು ಅರ್ಥ ಇದೆ. ಹಾಗಾಗಿ
ಆದರ್ಶ ಗುರುವಿನ ಸಾನ್ನಿಧ್ಯ ಕೂಡ ಅತ್ಯಂತ ಅವಶ್ಯ ಅಂತ. ಯಾಕೆಂದರೆ ಆ ಗುರುವನ್ನು ನೋಡಿಯೇ ಕಲಿಕೆ ಆಗುವಂಥದ್ದು, ದೊಡ್ಡ ಕಲಿಕೆ ಆಗುವಂಥದ್ದು ಆ ಗುರುವಿನ ಜೀವನಚರ್ಯೆಯನ್ನು ಗಮನಿಸ್ತಾ ಗಮನಿಸ್ತಾ. ಈಗ ಹೇಗಾದರೆ ಒಂದು ಮಗು ತನ್ನ ಕುಲದಿಂದ ಕಲಿತದೆಯೋ, ತನ್ನ ಕುಲದಿಂದ ಅಂದರೆ ತನ್ನ ಮನೆಯಿಂದ ಅಂತನ್ಕೊಳ್ಳಿ ನೀವು. ಈಗ ಮಾತೃಭಾಷೆ ಅಂತನ್ಕೊಳ್ಳಿ, ತಾಯಿ ತಂದೆ ಮಾತನಾಡೋದನ್ನು ನೋಡಿಯೇ ಕಲಿತದೆ ಮಗು, ಅದನ್ನು ನಡೆದಾಡೋದನ್ನು ಕಲಿತದೆ, ಬಟ್ಟೆ ಉಡೋದನ್ನು ಕಲಿತದೆ, ತಿನ್ನೋದನ್ನು ಕಲಿತದೆ. ಇಂಥದನ್ನೆಲ್ಲ ಈಗ ಮೂಲಭೂತ ಸಂಗತಿಗಳನ್ನು ತನ್ನ ಮನೆಯಲ್ಲಿಯೇ ಮಗು ಕಲಿತದೆ. ಮನೆಯಲ್ಲಿ ಕ್ಲಾಸ್ ಇದೆಯಾ ಅದಕ್ಕೆ ಅಂದರೆ ಕ್ಲಾಸ್ ಇಲ್ಲ ಏನು. ಈಗ ಹಾಗೇನಾದ್ರು ಕ್ಲಾಸ್ ಮಾಡಿದ ಅಂಥ ಉದಾಹರಣೆಗಳಿದೆಯಾ? ಈಗ ಕವಚ್ಕೊಳ್ಳೋದು ಹೇಗೆ, ಕೂತ್ಕೊಳ್ಳೋದು ಹೇಗೆ, ನಡೆಯೋದು ಹೇಗೆ, ಅದಕ್ಕೆ ಅಂದರೆ ಕ್ಲಾಸ್ ನಡೀತದೆಯಾ? ಇಲ್ಲ ಅಲ್ವಾ. ಅಂತ ಊಟ ಮಾಡೋದು ಹೇಗೆ, ಬೆಂಕಿ ಮುಟ್ಟಿದ್ರೆ ಏನಾಗ್ತದೆ, ಇದೆಲ್ಲ ಹೇಗೆ ಗೊತ್ತಾಗೋದು ಅಂದರೆ ಮನೆ ಎಂಬ ಗುರುಕುಲದಲ್ಲಿ ಇದೆಲ್ಲ ಗೊತ್ತಾಗ್ತಕ್ಕಂಥದ್ದು ಅಂತ. ಫಾರ್ಮಲ್ ಕ್ಲಾಸಸ್ ಮೂಲಕ ಅಲ್ಲ, ಇನ್ಫಾರ್ಮಲ್ಲಾಗಿ ಸಹಜವಾಗಿ ನೋಡ್ತಾ ಕೇಳ್ತಾ ಆ ಪರಿಸರ ಇರ್ತಾ ಇರ್ತಾ ನಮಗೆ ಅದೆಲ್ಲ ಬರ್ತಕ್ಕಂಥದ್ದು ಅಂತ. ಇದರಷ್ಟು ಒಳ್ಳೆ ಕಲಿಕೆ ಬೇರೆ ಯಾವುದೂ ಅಲ್ಲ. ಕಲಿಕೆ ಅಕೃತ್ರಿಮವಾಗಿರಬೇಕು. ನಾವು ಕ್ಲಾಸ್ ರೂಮ್ನಲ್ಲಿ ಏನು ಹೇಳ್ಕೊಡ್ತೇವೆ ಅದನ್ನು ಮಾಹಿತಿ ಕೊಡ್ತಾ ಇರ್ತೇವೆ, ಅದು ಒಂದು ಕಡೆ ಸ್ಟೋರ್ ಮಾಡಿಕೊಡ್ತದೆ ಮಗು. ಆ ಮಗು ಆ ಮಾಹಿತಿಯನ್ನು ಹೊರತು ಆತ್ಮಕ್ಕೆ ಹೋಗಬೇಕು, ಹೃದಯಕ್ಕೆ ಹೋಗಬೇಕು ಅಂತೇನಿಲ್ಲ. ಹೃದಯಗತ ಆತ್ಮಗತ ಆಗಬೇಕು ಅಂತಾದರೆ ಗೊತ್ತಾಗದೆ ಕಲಿಬೇಕು. ತಾನು ಕಲಿತಾ ಇದ್ದೇನೆ ಅಂತಲೇ ಅನಿಸ್ಬಾರ್ದು, ಅದಕ್ಕೆ ಕಲಿತಾ ಇರಬೇಕು ಅಂತ. ಅದು ಹೇಗೆ ಅಂದರೆ ಕಿವಿಯಿಂದ ಕೇಳ್ತಾ, ಕಣ್ಣಿಂದ ನೋಡ್ತಾ, ಆ ಪರಿಸರದಲ್ಲಿ ಇರ್ತಾ ಇರ್ತಾ ತಾನಾಗಿ ಬರುವಂಥದ್ದು. ಈ ಉದಾಹರಣೆಗೆ ನಾವು ಉತ್ತರ ಭಾರತಕ್ಕೆ ಹೋಗಿ ಒಂದು 10 ವರ್ಷ ಇದ್ದರೆ ನಾವು ಯಾವ ಹಿಂದಿ ತರಗತಿ ಹೋಗದೇ ಇದ್ದರೂ ಕೂಡ ಹಿಂದಿ ಭಾಷೆ ಬರ್ತದೆ ನಮಗೆ. ಉತ್ತರ ಭಾರತದಲ್ಲಿ 10 ವರ್ಷ ಇದ್ದರೂ ನಮ್ಮ ಸುತ್ತಮುತ್ತ ಬರೀ ಕನ್ನಡದವರು ಇದ್ದರೆ ಆ ಜಾಗದಲ್ಲಿ ನಾವಿದ್ರೆ ನಾವು ಹಿಂದಿ ಕಲಿಯೋದೇ ಇಲ್ಲ. ಈಗ ಇಲ್ಲಿ ಯಾರು ತಮಿಳರು ಬಂದಿದ್ದರೆ ಅವರು ಕನ್ನಡ ಕಲಿಯೋ ಸಾಧ್ಯತೆಗಳು ಕಡಿಮೆ ಇರ್ತದೆ, ಯಾಕೆಂದ್ರೆ ತಮಿಳು ಬಿಟ್ಟು ಬೇರೆ ಮಾತಾಡೋದಿಲ್ಲ ಅವರು, ನಾವೇ ತಮಿಳು ಕಲಿತೇ ಹೊರತು ಅವರು ಕನ್ನಡ ಕಲಿಯೋ ಸಾಧ್ಯತೆಗಳು ಕಡಿಮೆ ಇರ್ತವೆ ಅಂತ. ಅದೇ ಆ ಭಾಷೆಯನ್ನು ಮಾತಾಡ್ತಕ್ಕಂಥ, ಕೇಳ್ತಕ್ಕಂಥ, ನೋಡ್ತಕ್ಕಂಥ ಸಂದರ್ಭ ಬಂದಾಗ ನಾವು ಕಲಿತೇವೆ ಅಂತ, ತಾನಾಗೆ ಬಂದುಬಿಡ್ತದೆ ಅದೆಲ್ಲವೂ ಕೂಡ ನಮಗೆ ಅಂತ. ಹಾಗಾಗಿ ಮಹನೀಯ ವ್ಯಕ್ತಿತ್ವ ಹೊಂದಬೇಕು. ಎಷ್ಟೋ ಸಂಗತಿಗಳು ಅವ್ರನ್ನ ನೋಡಿದಾಗ ನಾವು ಪ್ರೇರಣೆ ಬರುವಂಥದ್ದು, ನಾನು ಯಾಕೆ ಹೀಗೆ ಆಗಬಾರ್ದು, ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ಅನ್ನಿಸ್ತದೆ ಅಂತ. ಅಂಥ ವ್ಯಕ್ತಿತ್ವವೇ ನೋಡೋಕ್ಕೆ ಸಿಗದೆ ಇದ್ಬಿಟ್ರೆ, ಈಗ ಉದಾಹರಣೆಗೆ ವಿಮಾನಗಳು ಅಥವಾ ಪೈಲಟ್ಗಳು ನಮಗದನ್ನು ನೋಡುವ ಕೇಳುವ ಅವಕಾಶವೂ ಇಲ್ಲದೇ ಇದ್ದರೆ ಆ ಕಲ್ಪನೆಯಾರು ಬರೋದು ಹೇಗೆ? ನಾನು ವಿಮಾನ ಹಾರಿಸ್ಬೇಕು, ಹಾರಿಸ್ತೇನೆ ಅನ್ನೋ ಕಲ್ಪನೆಯಾರು ಬರೋದು ಹೇಗೆ? ಬರೋದೇ ಇಲ್ಲ ಅಂತ. ಅದೇ ನಾವು ವಿಮಾನ ಹತ್ತಿದರೆ ಅಥವಾ ಪೈಲಟ್ಗಳನ್ನು ನೋಡಿದರೆ, ಅವ್ರ ಜೊತೆ ಸಾಹಸ ಮಾಡಿದರೆ ಅಥವಾ ಅವ್ರ ಬಗ್ಗೆ ಓದಿದರೆ ಕೇಳಿದರೆ ನಮಗೊಂದು ಪ್ರೇರಣೆ ಬರೋಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಸಾಧನೆ ಮಾಡಿದವರು ಕಣ್ಮುಂದಿದ್ದಾಗ ಸಾಧನೆ ಮಾಡುವವರಿಗೆ ಅದು ಪ್ರೇರಣೆ ಮತ್ತು ಮಾರ್ಗದರ್ಶನ ಮತ್ತು ಧೈರ್ಯ, ಮಾಡಬಹುದು, ಮಾಡೋಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆ ನಮಗೆ ಅಂತ. ವೀರಾದಿ ವೀರರ ಸಂಸ್ಕಾರದಲ್ಲಿ ಆ ವಾತಾವರಣದಲ್ಲಿ ಇದ್ದವನು ಅವನು ವೀರನಾಗ್ತಾನೆ. ಅವನಿಗೆ ರಕ್ತ ಕಂಡ್ರೆ ಭಯ ಆಗೋದಿಲ್ಲ, ಗಾಯದ ಬಗ್ಗೆ ಭಯ ಆಗೋದಿಲ್ಲ, ಪ್ರಾಣತ್ಯಾಗ ಅನ್ನೋದು ಅವನಿಗೆ ದೊಡ್ಡ ಸಂಗತಿ ಆಗೋದಿಲ್ಲ. ಯಾಕೆಂದರೆ ಅವನು ಸುತ್ತಮುತ್ತ ತುಂಬ ಸಹಜವಾಗಿ ನಡೀತಾ ಇರ್ತದೆ ಅದು ಅಂತ. ಯುದ್ಧಕ್ಕೆ ಹೋಗ್ತಾರೆ, ಎಷ್ಟೋ ಸತಿ ಕೈಯೋ ಕಾಲೋ ಕಣ್ಣು ಕಳ್ಕೊಳ್ತಾರೆ ಅಥವಾ ದೊಡ್ಡ ದೊಡ್ಡ ಗಾಯಗಳನ್ನು ಮಾಡ್ಕೊಳ್ತಾರೆ, ಪ್ರಾಣವೇ ಹೋಗ್ತದೆ. ಇದರ ಮಧ್ಯನೇ ಇರುವವನಿಗೆ ಭಯ ಆಗೋದೇ ಇಲ್ಲ, ಅವನಿಗೆ ತುಂಬ ಸಹಜ ಅಂತ ಅನ್ನಿಸ್ತದೆ. ಯಾವತ್ತೂ ಇದನ್ನು ನೋಡದೇ ಇದ್ದವನಿಗೆ ಅದು ಮತ್ತೆ ಉತ್ತರ ಕುಮಾರನಾಗಬಹುದು ಅಂತ. ಬರೀ ನಾವು ಎಲ್ಲಿಯೋ ಪಾಠದಲ್ಲೋ ಇದರಲ್ಲೋ ಕೇಳ್ತಾ ಇದ್ದರೆ ನಿಜಕ್ಕೂ ರಣಕ್ಷೇತ್ರ ನಮ್ಮದು ಬಂದಾಗ ಉತ್ತರ ಕುಮಾರನ ಪೌರುಷ ಅಲ್ಲಿವರೆಗೆ ಅದ್ಭುತವಾಗಿತ್ತಲ್ವ? ನಾನು ಯಾವ ಲೆಕ್ಕ ಅಂತ ಹೇಳ್ತಾನೆ ನಾನು, ಈ ಕುರುಸೇನೆ ಅಂದರೆ ಲೆಕ್ಕವ, ಭೀಷ್ಮ ದ್ರೋಣ ಅಲ್ಲ ಏನು ನನಗೆ ಅಂತ. ಅದೆಲ್ಲ ಎಲ್ಲಿ ಅಂದರೆ ಅಂತಃಪುರದಲ್ಲಿ ರಣಕ್ಷೇತ್ರಕ್ಕೆ ಹೋಗಿ ಸೈನ್ಯವನ್ನು ಕಂಡಾಗ ಕುಸಿತವದು, ಎದೆ ನಡುಗಿ ಹೋಯ್ತು, ಅವನಿಗೆ ರಥವನ್ನು ಹಿಡಿದು ಓಡುವಂತೆ ಆಯಿತು ಅಂತ. ಅರ್ಜುನನಿಗೆ ಯಾಕೆ ಹಾಗಾಗಲಿಲ್ಲ ಅಂದರೆ ಎಷ್ಟೋ ಯುದ್ಧಗಳಲ್ಲಿ ಭಾಗವಹಿಸಿದ್ದಾನೆ. ಅವನ ತಂದೆ ಕೂಡ ಹಾಗೆ ಇದ್ದ, ಅವನ ಅಣ್ಣತಮ್ಮದರು ಹಾಗೆ ಇದ್ದಾರೆ, ಅವನ ವಾತಾವರಣ ಹಾಗೆ ಇದೆ. ಹಾಗಾಗಿ ಅವನಿಗೆ ಭಯ ಆಗೋದಿಲ್ಲ, ಯುದ್ಧ ಆಯುಧಗಳು ಭಯ ಆಗೋದಿಲ್ಲ ಅಂತ. ಅಂದರೆ ಕಣ್ಣು ಮುಂದೆ ಸಿದ್ಧರು ಅಂದರೆ ಸಾಧನೆ ಮಾಡಿದವರು ಇದ್ದಾಗ ಬರುವ ಒಂದು ವಾತಾವರಣವೇ ಬೇರೆ ಅಂತ. ಹಾಗಾಗಿ ಅಂಥವರ ಸಾನ್ನಿಧ್ಯ ಬೇಕು ವಿದ್ಯಾಭ್ಯಾಸಕ್ಕೆ ಅಂತ. ಇದೆಂದರೆ ಯಾವುದಾದ್ರೂ ಇದೆಯಾ ನೋಡಿ ನೀವು, ಎಲ್ಲಿ ನಮ್ಮ ಇವತ್ತಿನ ಶಾಲೆಗಳಲ್ಲಿ ಇದರಲ್ಲಿ ಒಂದು ಅಂಶ ಕೂಡ ಇರೋದಿಲ್ಲ ಅಂತ. ಪ್ರಕೃತಿ ಸನ್ನಿಧಿ ಇಲ್ಲವೇ ಇಲ್ಲ, ಅಂಥದ್ದು ಇರೋದೇ ಇಲ್ಲ. ಸಾಧಕರು ಸಿದ್ಧರು ಇಲ್ಲವೇ ಇಲ್ಲ, ಯಾಕೆಂದರೆ ಅದು ಯಾವುದು ಕ್ರೈಟೀರಿಯಾ ಅಲ್ಲ. ಇವತ್ತು ವಿದ್ಯಾಭ್ಯಾಸ, ಶಾಲೆ, ಶಿಕ್ಷಕರು ಎನ್ನುವಾಗ ಇದು ಯಾವುದು ಕೂಡ ಕ್ರೈಟೀರಿಯಾ ಅಲ್ಲ, ಇದನ್ನು ಗಮನಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತ. ಹಾಗಾಗಿ ಹಾಗಾಗಿರ್ತಕ್ಕಂಥದ್ದು. ಆದರೆ ಗುರುಕುಲಗಳಲ್ಲಿ ಈಗ 90% ಕಲಿಕೆ ವಾತಾವರಣದಿಂದಲೇ ಅಂತ, 10% ಕೇಳಿ ಹೇಳಿ ಮಾಡುವಂಥದ್ದು ಅಂತ.
ಯಾವತ್ತಿದ್ರೂ ನಾವೇನು ಮನಸ್ಸಲ್ಲಿಟ್ಕೊಳ್ಬೇಕು, ಮುಖ್ಯ ಭಾಗ ಕಲಿಕೆಯ ಮುಖ್ಯ ಭಾಗ ತಾನು ಕಲಿತಾ ಇದ್ದೇನೆಂದು ಗೊತ್ತಾಗದೇ ಆಗಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ನನಗೆ. ನಾನು ಕಲಿತಾ ಇದ್ದೇನೆ, ನನಗೆ ಪರೀಕ್ಷೆ ಇದೆ ಮುಂದೆ, ಈ ಸಂಗತಿಗಳು ಇಲ್ಲದೇ ಕಿವಿಗೆ ಬೀಳ್ತಾ ಇರಬೇಕು, ಅರ್ಥ ಆಗ್ತಾ ಇರಬೇಕು ಅಂತ. ಹಾಗಿದ್ದರೆ ಆ ಕಲಿಕೆ ನಿಜವಾದ ಕಲಿಕೆ ಆಗಿರ್ತದೆ ಅಂತ. ಪರೀಕ್ಷೆಗಾಗಿ ಕಲಿಕೆಯಲ್ಲಿ ಇರ್ತಕ್ಕಂಥ ತೊಂದರೆ ಏನು ಅಂದರೆ ಪರೀಕ್ಷೆ ಮರದಿಂದ ಮರೆತು ಹೋಗುವಂಥದ್ದು. ನಾವು ಹಿಂದೆ ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದು, ನಮ್ಮ 5-6 ತರಗತಿಯ ಅನುಭವ ಅದು. ಪರೀಕ್ಷೆ ಮುಗಿಸಿ ಹೊರಗಡೆ ಬರ್ತಿದ್ದಂತೆ ಪೂರ್ತಿ ಆ ಇಡೀ ವರ್ಷ ಓದಿದ್ದೆಲ್ಲ ಮರೆತೋಗ್ತಿತ್ತು ಅಂತ, ಶಾಲೆಯಲ್ಲಿ ಓದಿದ್ದೆಲ್ಲ ಮತ್ತು ಆನ್ಸರ್ ಬರೆದಿದ್ದು ಕೂಡ. ಮನೆಗೆ ಬಂದು ಕೇಳಿದರೆ ಆನ್ಸರ್ ಗೊತ್ತಿರ್ತಿರಲಿಲ್ಲ ಅಂತ, ಯಾಕೆಂದರೆ ಮನಸ್ಸು ಅದನ್ನು ಒಪ್ಕೊಂಡಿಲ್ಲ. ಅದು ಪರೀಕ್ಷೆಗೋಸ್ಕರವಾಗಿ ಒಪ್ಕೊಂಡಿದೆ ಹೊರತು ಅದೊಂದು ಅಗ್ರಿಮೆಂಟ್, ಪರೀಕ್ಷೆ ಸಲುವಾಗಿ ನೆನಪಬೇಕು ಅಂತ. ಪರೀಕ್ಷೆ ಆಯ್ತಲ್ಲ, ಮನಸ್ಸು ವಿಸರ್ಜನೆ ಮಾಡ್ತದೆ ಅದನ್ನು ಅಂತ. ಹಾಗಾಗಿ ಕಲಿಕೆ ನಿರುಪಾದಕವಾಗಿರಬೇಕು ಹೊರತು ಸೋಪಾದಕವಾಗಿರಬಾರ್ದು. ಸೋಪಾದಕ ಅಂದರೆ ಪರೀಕ್ಷೆಗಾಗಿ ಇಂಥದ್ದಕ್ಕಾಗಿ ಅಂತ, ಅದು ಕೂಡಲೇ ಅದ್ರ ಜೊತೆಗೆ ಅದು ಹೋಗ್ತದೆ ಅಂತ. ಸಂಬಂಧಗಳು, ಹಣಕ್ಕಾಗಿ ಸಂಬಂಧಗಳು ಬರ್ತವೆ, ಅದು ಹೋದ ಕೂಡಲೇ ಹೋಗ್ತದೆ. ಅದು ಅಧಿಕಾರಕ್ಕಾಗಿ ಬರ್ತವೆ ಸಂಬಂಧಗಳು. ಈಗ ಮಂತ್ರಿಗಳ ಸುತ್ತಮುತ್ತ ಜನ ಇರ್ತಾರೆ, ಶಾಸಕರ ಸುತ್ತಮುತ್ತ ಜನ ಇರ್ತಾರೆ, ಅವನ ಮಾಜಿಯಾದ ಮರುದಿನ ಅಲ್ಲ, ಮಾಜಿಯಾದ ದಿನವೇ ಖಾಲಿ ಆಗ್ತದೆ ಅಂತ. ಆ ದಿನವೂ ಯಾರೂ ಇರೋದಿಲ್ಲ ಅವನೊಟ್ಟಿಗೆ, ಯಾಕೆಂದರೆ ಆ ಸಂಬಂಧ ಇರುವುದೇ ಅಧಿಕಾರ ಸಲುವಾಗಿ ಅಂತ. ಹಾಗಾಗಿ ಯಾವುದರ ಸಲುವಾಗಿ ಯಾವುದಿದೆ ಅದು ಇಲ್ಲದೇ ಇದ್ದರೆ ಇದು ಇಲ್ಲ ಅಂತ. ಕಲಿಕೆ ಪರೀಕ್ಷೆ ಸಲುವಾಗಿ ಕಲಿಕೆ ಅಂತಾದರೆ ಪರೀಕ್ಷೆ ಮರುದಿನಕ್ಕೆ ಅದು ಇರೋದಿಲ್ಲ ಅಂತ. ಹಾಗಾಗಿ ಕೆಲವು ಸರ್ತಿ ಹಾಗೆ ಅಂದ್ಕೊಳ್ಳೋದುಂಟು ನಾವು, ಅಂದರೆ ಪರೀಕ್ಷೆಗಾಗಿ ಅಂತಾದಾಗ ಕಲಿತಾರೆ ಅಂತ ಅಂದ್ಕೊಳ್ಳೋದುಂಟು. ಸ್ಟೋರ್ ಮಾಡ್ತಾರೆ, ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾರೆ, ಅದು ಸಂಕಲ್ಪವೇ ಆಗಿರ್ತದೆ ಪರೀಕ್ಷೆಗಾಗಿ ಅಂತ. ಪರೀಕ್ಷೆ ಮುಗಿತಿದ್ದಂತೆ ಸ್ವಾನುಭವ ನಮ್ಮದಿದು, ನಮ್ಮ ಸ್ವತಃ ನಾವು ಪರೀಕ್ಷೆ ಬರೆದಾಗ ನಮಗಾಗಿದ್ದ ನಮ್ಗೆ ಹೇಳ್ತಾ ಇರ್ತಕ್ಕಂಥ, ಹೀಗೆ ಆಗ್ಬೋದು ವಿದ್ಯಾರ್ಥಿಗಳಿಗೂ ಕೂಡ ಅಂತ. ಅದರ ಬದಲು ಜೀವನಕ್ಕೆ ಬೇಕಾಗುವಂಥದ್ದು ಇದು ಎನ್ನುವ ಹಾಗೆ ಕಲ್ತ್ಕೊಂಡ್ರೆ ನಾವು, ಅಥವಾ ರುಚಿಸಿ ಇಷ್ಟಪಟ್ಟು ಕಲಿತರೆ ಯಾವುದನ್ನಾದರೂ ಅದು ಮರೆತು ಹೋಗೋದಿಲ್ಲ, ಅದು ಉಳ್ಕೊಳ್ತದೆ ಅಂತ. ಸಹಜ ವಾತಾವರಣ ಬೇಕು ಯಾವುದಕ್ಕೂ ಅಂತ. ನಾವು ನದಿ ತೀರ ಅಂದು ಇದೆಲ್ಲ ನಿಮ್ಗೆ ಸ್ವಲ್ಪ ದೀರ್ಘ ಅಂತ ಅನಿಸ್ಬೋದು, ಆದರೆ ಸುಮ್ಮನೆ ವಾಲ್ಮೀಕಿಗಳ ಆಶ್ರಮದ ಪರಿಸರದ ವರ್ಣನೆ ರಾಮಾಯಣದಲ್ಲಿ ಆ ನದಿ ತೀರದ ಬಗ್ಗೆ ಒಂದು ಸಣ್ಣ ಪ್ರಸ್ತಾಪ ಇದೆ. ತಮಸಾ ನದಿ ತೀರದಲ್ಲಿ ವಾಲ್ಮೀಕಿಗಳ ಆಶ್ರಮ ಇತ್ತು. ಈ ರಾಮಾಯಣದ ರಚನೆ ಹಿನ್ನೆಲೆಯಲ್ಲಿ ನಡೆಯುವ ಘಟನೆ ಅದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು, ಕ್ರೌಂಚ ಪಕ್ಷಿಗಳ ಘಟನೆ ನಡೀತದಲ್ಲ, ಒಂದು ಕ್ರೌಂಚಗಳ ಜೋಡಿಯಲ್ಲಿ ಒಂದನ್ನು ಬೇಡ ಹೊಡೆದು ಕಡುವಂಥದ್ದು. ಆಗ ಮೊದಲ ಶ್ಲೋಕ ಹುಟ್ಟಿತು, ವಾಲ್ಮೀಕಿಗಳ ಶೋಕವೇ ಶ್ಲೋಕವಾಯಿತು ಎನ್ನುವ ಘಟನೆ ಇದೆಯಲ್ಲ, ಅದರ ಪೀಠಿಕೆಯ ಭಾಗ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಭರದ್ವಾಜ ಎಂಬ ಶಿಷ್ಯನನ್ನು ಕರ್ಕೊಂಡು ಸ್ನಾನದ ಸಲುವಾಗಿ ವಾಲ್ಮೀಕಿಗಳು ತಮಸಾ ತೀರಕ್ಕೆ ಹೋಗ್ತಾರೆ. ಅಲ್ಲೇ ಪಕ್ಕದಲ್ಲಿದೆ ಆಶ್ರಮ, ಹೆಚ್ಚಿಗೆ ದೂರ ಇಲ್ಲ. ಅಷ್ಟೇ ರಾಮಾಯಣ ಕೇಳಿದರು ವಾಲ್ಮೀಕಿಗಳು, ನಾರದರ ಬಾಯಿಂದ ಸಂಕ್ಷೇಪ ರಾಮಾಯಣವನ್ನು ಕೇಳಿದರು ವಾಲ್ಮೀಕಿಗಳು. ಕೇಳಿದ ನಂತರ ತಮಸಾ ತೀರಕ್ಕೆ ಸ್ನಾನಕ್ಕೋಸ್ಕರ ಬಂದಿದ್ದಾರೆ. ನಿತ್ಯ ನೋಡುವ ನದಿಯೇ ಅದು, ಪ್ರತಿನಿತ್ಯದ ದೃಶ್ಯ ತಮಸಾ ಅಂತಂದರೆ, ಆದರೆ ಪ್ರತಿನಿತ್ಯ ಹೊಸತು ಅಂತ. ಅದನ್ನು ಕಂಡಾಗ ವಾಲ್ಮೀಕಿಗಳ ಭಾವ, ಶಿಷ್ಯ ಮಹಾಸ್ಥಿತಂ ಪಾರ್ಶ್ವೇಯ ದೃಷ್ಟ್ವ ತೀರ್ಥಂ ಅಕೃದ್ಧಮಂ, ನೀರು ಸ್ಫಟಿಕದಂತೆ ಶುದ್ಧವಾಗಿದೆ ಅಂತೆ, ಅಕೃದ್ಧಮಂ ಕೆಸರಿಲ್ಲ, ಸ್ವಚ್ಛವಾಗಿದೆ ನೀರು. ಅದನ್ನು ಕಂಡು ಶಿಷ್ಯನಿಗೆ ಹೇಳಿದ್ರಂತೆ ವಾಲ್ಮೀಕಿಗಳು, ಅಕೃದ್ಧಮಂ ಇದಂ ತೀರ್ಥಂ, ಒಂದಿಷ್ಟಾದರೂ ಕೊಳಕಿಲ್ಲ, ಕಣುಕಿಲ್ಲ, ಕಲ್ಮಶ ಇಲ್ಲ, ಬಗ್ಗಡ ಇಲ್ಲ ತಮಸಾ ನದಿಯ ಈ ಜಲದಲ್ಲಿ. ಭರದ್ವಾಜ ಗಮನಿಸು, ರಮಣೀಯಂ, ಎಷ್ಟು ಸೊಬಗಾಗಿದೆ ತಮಸಾ ನದಿಯ ತೀರ್ಥ ಈ ನೀರು. ಪ್ರಸನ್ನಾಂಬು, ತಿಳಿಯಾದ ನೀರು, ತಿಳಿ ತಿಳಿಯಾಗಿರ್ತಕ್ಕಂಥ ನೀರು. ಇದು ಹೇಗಿದೆ ಅಂದರೆ ಸನ್ಮನುಷ್ಯ ಮನೋಯಥ, ಒಳ್ಳೆ ಮನುಷ್ಯನ ಮನಸ್ಸಿನ ಹಾಗಿದೆ. ನಾವು ಉದಾಹರಣೆ ಕೊಡುವಾಗ ಹೀಗೆ ಕೊಡೋದಿಲ್ಲ, ಒಳ್ಳೆ ಮನುಷ್ಯನಿಗೆ ಅವನ ಮನಸ್ಸು ಅಂದರೆ ತಿಳಿ ನೀರಿದ್ದಾಗಿದೆ ಅಂತ ಉದಾಹರಣೆ ಕೊಡ್ತೇವಲ್ಲ, ಇದು ವಿಪರ್ಯಾಸವಾದ ಉದಾಹರಣೆ. ತಮಸಾ ನದಿಯ ನೀರನ್ನು ಕಂಡು ವಾಲ್ಮೀಕಿಗಳಿಗೆ ನೆನಪಾಗಿದ್ದು ರಾಮನ ಮನಸ್ಸು ಅಂತ. ಸನ್ ಮನುಷ್ಯ, ಸತ್ಪುರುಷ ಅಂತ, ಒಳ್ಳೆ ಮನುಷ್ಯ ಅಂತ. ಒಳ್ಳೆ ಮನುಷ್ಯ ಅಂತ ಆಗೋದು ಹೇಗೆ? ಇಂಥ ಮನಸ್ಸಿದ್ದರೆ ಮಾತ್ರ ಅಂತ. ನಾವಿದನ್ನು ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಈಗ ಅದನ್ನು ನೋಡಿದಾಗ ವಾಲ್ಮೀಕಿಗಳಿಗೆ ಬಂದ ಭಾವ,
ಈಗ ವಿದ್ಯಾರ್ಥಿಗಳು ಅದನ್ನು ನೋಡ್ತಾ ನೋಡ್ತಾ ಬೆಳೆದಾಗ ಹೇಗಿರ್ತದೆ, ಅಥವಾ ಗುರುವಿನ ಬಾಯಿಂದ ಅದನ್ನು ಕೇಳ್ತಾ ಬೆಳೆದಾಗ ಹೇಗಿರ್ತದೆ, ನದಿಯೇ ಗುರುವಾಗ್ತದೆ ನೋಡಿ ಅಂತ. ಎಷ್ಟೋ ಸಂಗತಿಗಳಲ್ಲಿ ನದಿಯೇ ನಮಗೆ ಗುರುವಾಗಲಿಕ್ಕೆ ಸಾಧ್ಯ ಇದೆ, ಆ ಅವಕಾಶಗಳಿರೋದಿಲ್ಲ. ಗುರುಕುಲ ಬಲದಿದ್ದರೆ, ಗುರುಕುಲದ ಪರಿಸರದಂಥ ಪರಿಸರ ಬಲದೇ ಇದ್ದರೆ ಇಂಥ ಅವಕಾಶಗಳಿರೋದಿಲ್ಲ ಅಂತ. ಅಲ್ಲಿ ಒಂದು ಗುರುಕುಲ ವಾಲ್ಮೀಕಿಗಳ ಆಶ್ರಮ ಗುರುಕುಲ ಹೋದಾಗುತ್ತೋ ಯಾಕೆ ಅಂದರೆ ಇದೇ ಉದಾಹರಣೆ ಅದಕ್ಕೆ ಅಂತ. ಶಿಷ್ಯ ಮಹಾಸ್ತಿ ತಂಪಾರ್, ಶಿಷ್ಯನನ್ನು ಕುರಿತು ಹೇಳಿದರು ಅಂದರೆ ಅಲ್ಲಿ ಗುರು ಶಿಷ್ಯ ಭಾವ ಇದೆ, ಅಲ್ಲಿ ಅಧ್ಯಯನ ಅಧ್ಯಾಪನ ನಡೀತಾ ಇದೆ ಅಂತಾಯಿತು ಅಂತ. ಹಾಗಾಗಿ ಆ ಸಂಭಾಷಣೆ ಇದು ವಾಲ್ಮೀಕಿಗಳಿಗೂ, ವಾಲ್ಮೀಕಿಗಳು ಭರದ್ವಾಜನಿಗೆ ಹೇಳಿದರು, ಕಲಶವನ್ನು ಚೊಂಬು ತಂದಿದ್ದಾರೆ, ಕೊಡವನ್ನು ಚೊಂಬನ್ನು ತಂದಿದ್ದಾರೆ ಸ್ನಾನ ಮಾಡೋ ಸಲುವಾಗಿ, ಅದನ್ನು ನೀಡು, ಬಟ್ಟೆ ಕೊಡು, ಸ್ನಾನ ಮಾಡ್ತೇನೆ, ಅವಗಾಹನ ಸ್ನಾನ, ಮುಳುಗಿದ್ದು ಸ್ನಾನ ಮಾಡ್ತೇನೆ ತಮಸಾ ನದಿಯಲ್ಲಿ ಅಂಥೇಳಿ ಬಟ್ಟೆ ತೊಗೊಳ್ತಾರೆ. ಶಿಷ್ಯನ ಕೈಯಿಂದ, ಭರದ್ವಾಜ ಕೈಯಿಂದ ಬಟ್ಟೆ ತಗೊಂಡ್ಮೇಲೆ ಏನು ಅನ್ನಿಸ್ತು, ನದಿ ರೆಡಿಯಾಗಿ ಬಿಟ್ಟು ಕಾಡಲ್ಲಿ ಸಂಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಕಾಡಿನ ಸೊಬಗು ಆಗಿತ್ತು, ಕಾಡಿನ ಸೌಂದರ್ಯ ವಾಲ್ಮೀಕಿಗಳನ್ನು ಕೈಬೀಸಿ ಕರೆದಿತ್ತು. ವಿಚಾರ ಪಶ್ಚಿಮಸ್ಥ ಸರ್ವತೋ ವಿಪುಲಂಬನಂ, ಸುಮ್ಮನೆ ಕಾಡಲ್ಲೇ ಅಡ್ಡಾಡಿದ್ದಲ್ಲ, ನೋಡ್ತಾ ನೋಡ್ತಾ ಒಂದೊಂದು ಗಿಡವನ್ನು, ಬಳ್ಳಿಯನ್ನು, ಮರವನ್ನು, ಪಕ್ಷಿಗಳನ್ನು, ಮೃಗಗಳನ್ನು, ಅಥವಾ ಭೂಮಿಯ ಏರಿಳಿತಗಳನ್ನು, ಝರಿಗಳನ್ನು, ತೊರೆಗಳನ್ನು ನೋಡ್ತಾ, ಗಮನಿಸಿ ನೋಡ್ತಾ ಸಂಚಾರ ಮಾಡ್ತಾ ಮಾಡ್ತಾ ಅವ್ರ ಕಣ್ಣಿಗೆ ಬಿದ್ದಿದ್ದು ಯಾವುದು, ಕ್ರೌಂಚಯೋಶ್ಚಾರುನಿಸ್ವನಂ, ಕ್ರೌಂಚ ಪಕ್ಷಿಗಳು ಒಂದನ್ನೊಂದು ಬಿಟ್ಟಿರೋದಿಲ್ಲ, ಎರಡು ಕೂಡ. ಅನಪಾಯಿನಂ ಮಿಥುನಂ ಅನಪಾಯಿನಂ, ಒಂದನ್ನೊಂದು ಕ್ಷಣಕಾಲದಲ್ಲೂ ಬಿಟ್ಟಿರಲಾರದ ಕ್ರೌಂಚ ಪಕ್ಷಿಗಳ ಜೋಡಿ, ಅವುಗಳ ಮಧುರವಾಗಿರ್ತಕ್ಕಂಥ ಕೂಜನ ನಿನಾದ. ಇದು ರಾಮಾಯಣಕ್ಕೆ ಪೀಠಿಕೆ ಆಯಿತು. ಅದನ್ನು ನೋಡಿ ಸಂತೋಷಪಟ್ಟರು. ಅದೊಂದು ಶೃಂಗಾರ ರಸ ಅಲ್ಲಿರ್ತಕ್ಕಂಥದ್ದು. ಆದರೆ ಅದನ್ನು ಬೇಡ ಹೊಡೆದು ಕಡವಿದಾಗ, ಎರಡರಲ್ಲಿ ಒಂದನ್ನು ಗಂಡು ಪಕ್ಷಿಯನ್ನು ಬೇಡ ಹೊಡೆದು ಕಡವಿದಾಗ ಕರುಣರಸ ಅಲ್ಲಿ, ಅದರಿಂದ ರಾಮಾಯಣ ಹುಟ್ಟಿತ್ತು ಅಂತ. ಈ ರಾಮಾಯಣ ನೀವು ವಿಧಾನಸೌಧ ನೋಡ್ತಾ ನೋಡ್ತಾ ರಾಮಾಯಣ ಹುಟ್ಟೋದಿಲ್ಲ. ಅಂದರೆ ಗುರುಕುಲದ ಪರಿಸರಕ್ಕೂ ಈಗಿನ ಸ್ಕೂಲ್ಗಳ ಪರಿಸರಕ್ಕೂ ಇರೋ ವ್ಯತ್ಯಾಸ ಹೇಳ್ತಾ ಇರತಕ್ಕಂಥದ್ದು, ರಾಮಾಯಣದಂಥ ರಾಮಾಯಣ ಹುಟ್ಟಬೇಕಾದ್ರೆ ಅದು ತಮಸಾ ನದಿಯನ್ನು, ತಮಸಾ ಕಾನನವನ್ನು, ಅಲ್ಲಿನ ಕ್ರೌಂಚ ಪಕ್ಷಿಗಳ ಚಾರು ನಿಸ್ವನವನ್ನು, ಅಥವಾ ಅವುಗಳ ಕರುಣವನ್ನು ಕಂಡು ಹುಟ್ಟಬೇಕು ಹೊರತು ಅದು ಯಾವುದೇ ಕಾರಣಕ್ಕೂ ಕಾಂಕ್ರೀಟ್ ಜಂಗಲ್ನಲ್ಲಿ, ಮಾಯಾ ನಗರಗಳಲ್ಲಿ, ನರಕಗಳಂಥ ನಗರಗಳಲ್ಲಿ ಅದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕೃತ್ರಿಮವಾಗಿರ್ತಕ್ಕಂಥ ವಾತಾವರಣದಲ್ಲಿ ಹೇಗೆ ಹುಟ್ಟಬೇಕು, ಅದು ಸಾಧ್ಯ ಇಲ್ಲ ಅಂತ. ಹಾಗಾಗಿ ರಾಮಾಯಣ ಅನ್ನೋದು ಬಹುದೊಡ್ಡ ಶಿಕ್ಷಣ ಕಾವ್ಯ, ಅದಕ್ಕಿಂತ ದೊಡ್ಡ ಪಠ್ಯ ಅಂತ ಇಲ್ಲ. ಮನುಷ್ಯರ ಚರಿತ್ರೆಯಲ್ಲಿ ಶಿಕ್ಷಣಕ್ಕೆ ಇರತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪಠ್ಯಭಾಗ ಯಾವುದಾದ್ರೂ ಇದ್ದರೆ ರಾಮಾಯಣ ಅದು. ಯಾಕಂದರೆ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತದೆ ಅದು, ಅಂತ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡ್ತದೆ, ಮನುಷ್ಯನನ್ನು ದೇವನನ್ನಾಗಿ ಮಾಡ್ತದೆ ರಾಮಾಯಣ. ಅದು ಹುಟ್ಟಿದ್ದಂಥ ವಾತಾವರಣದಲ್ಲಿ, ಯಾವ ಪರಿಸರದಲ್ಲಿ ಅಂದರೆ ನಾವು ಅಂಥ ವಾತಾವರಣ ಹುಡುಕಬೇಕು, ಅಂಥ ಪರಿಸರವನ್ನು ನಾವು ಹುಡುಕಬೇಕು ಅನ್ನೋದು ನಮಗೆ ತುಂಬ ಸ್ಪಷ್ಟ ಇದರಲ್ಲಿ ಅಂತ. ಪರ್ಣಕುಟೀರ, ಮಹನೀಯ ವ್ಯಕ್ತಿತ್ವಗಳ ವ್ಯಕ್ತಿಗಳ ಒಂದು ನೆರಳು ಇದೆಲ್ಲ ಬೇಕು ಅಂತ ನಿಮ್ಗೆ ಮೊದಲೇ ಹೇಳಿದ್ವು ಆಗಲೇ ಅಂತ. ಇನ್ನೊಂದು ವಸಿಷ್ಠಾಶ್ರಮದ ನೆನಪಾಗ್ತದೆ ನಮಗೆ, ರಾಮಾಯಣದ ಬಾಲಕಾಂಡ ವಿಶ್ವಾಮಿತ್ರ ಚರಿತ್ರೆ, ಅದರಲ್ಲಿ ವಿಶ್ವಾಮಿತ್ರ ಚರಿತ್ರೆ ಆರಂಭ ಆಗೋದೇ ವಸಿಷ್ಠಾಶ್ರಮದ ವರ್ಣನೆಯಲ್ಲಿ. ಅದು ಹೇಗಿತ್ತು ವಸಿಷ್ಠಾಶ್ರಮ ಅನ್ನೋದನ್ನು ಸುಮ್ಮನೆ ನಿಮ್ಮ ಮುಂದೆ ನಾವು ಹೇಳ್ತೇವೆ. ವಿಶ್ವಾಮಿತ್ರ ಕಂಡ ವಸಿಷ್ಠಾಶ್ರಮ, ರಾಜರ್ಷಿ ವಿಶ್ವಾಮಿತ್ರ ಕಂಡ ವಸಿಷ್ಠಾಶ್ರಮ. ವಸಿಷ್ಠಸ್ಯ ಆಶ್ರಮ ಪದಂ ನಾನಾ ಪುಷ್ಪಲತಾ ದ್ರುಮಂ, ಶುರುವಾಗೋದು ಹೀಗೆ ಅಂತ. ನಾನಾ ಪುಷ್ಪ ಲತಾ ದ್ರುಮಂ, ಹೂವುಗಳು, ಬಳ್ಳಿಗಳು, ವೃಕ್ಷಗಳು, ಒಂದರ ಹಾಗೆ ಇನ್ನೊಂದಿಲ್ಲ, ಬಗೆ ಬಗೆಯ ಹೂವುಗಳು, ಬಗೆ ಬಗೆಯ ಬಳ್ಳಿಗಳು, ಬಗೆ ಬಗೆಯ ಪುಷ್ಪಗಳು, ಬಗೆ ಬಗೆಯ ವೃಕ್ಷಗಳು. ನಾನಾ ಮೃಗಗಣಾಕೀರ್ಣಂ, ಬಗೆ ಬಗೆಯ ಮೃಗಗಳು ಅಲ್ಲಿದ್ದುವು ಆಶ್ರಮದ ಪರಿಸರದಲ್ಲಿ. ಅವತ್ತಿನ ಕಾಲದಲ್ಲಿ ಅವರು ಮನಸ್ಸು ಮಾಡಿದರೆ ನಗರಗಳಲ್ಲೇ ಗುರುಕುಲ ಮಾಡ್ಬೋದಿತ್ತಲ್ಲ, ವಿಶ್ವಾಮಿತ್ರನ ರಾಜಧಾನಿಯಲ್ಲಿ ಅವನು ಗುರುಕುಲ ಮಾಡ್ಬೋದಾಗಿತ್ತು. ಎಲ್ಲೂ ಕಾಣಿಸೋದಿಲ್ಲ, ಅದು ಏನಿದ್ರೂ ಹೊರಗೆ ಪ್ರಕೃತಿ ಮಧ್ಯೆ. ನಾನಾ ಮೃಗಗಣಾಕೀರ್ಣಂ, ಬಗೆ ಬಗೆಯ ಪ್ರಾಣಿಗಳ ಪಕ್ಷಿಗಳು ಸುತ್ತಮುತ್ತ ಇದ್ದು ವಸಿಷ್ಠರ ಆಶ್ರಮದ ಪರಿಸರದಲ್ಲಿ. ಸಿದ್ಧಚಾರಣ ಸೇವಿತಂ, ಇದು ಸ್ವಲ್ಪ ವಿಶೇಷ. ಇದು
ಸಿದ್ಧಚಾರಣ ಸೇವಿತಂ, ದಿವ್ಯ ಶಕ್ತಿಗಳು ನರೆದಾಡ್ತಾ ಇದ್ದು ಅಲ್ಲಿ ಅಂತ. ಅದೇ ಸಾಧಕ ಒಬ್ಬ ಸಿದ್ಧಪುರುಷ ಇದ್ದಾಗ, ಒಬ್ಬ ಮಹಾತ್ಮ ಇದ್ದಾಗ ಏನಾಗ್ತದೆ ಅಂದರೆ ದಿವ್ಯ ಶಕ್ತಿಗಳು ನರೆದಾಡ್ತಾ ಇರ್ತವೆ ಅಲ್ಲಿ, ಅವುಗಳ ಅನುಗ್ರಹ ಸಿಗ್ತದೆ, ಅವುಗಳ ಕೃಪೆ ಸಿಗ್ತದೆ. ಬರೀ ಪುಸ್ತಕದಿಂದ ವಿದ್ಯೆ ಬರೋದಿಲ್ಲ, ಆಶೀರ್ವಾದದಿಂದ ವಿದ್ಯೆ ಬರತಕ್ಕಂಥದ್ದು, ಅನುಗ್ರಹದಿಂದ ವಿದ್ಯೆ ಬರತಕ್ಕಂಥದ್ದು. ಜೀವನದಲ್ಲಿ ನಾವು ಯಶಸ್ಸು ಗಳಿಸಬೇಕಾದ್ರೆ ಕೇವಲ ಮನುಷ್ಯ ಪ್ರಯತ್ನದಿಂದ ಸಾಧ್ಯ ಇಲ್ಲ, ದೈವಾನುಗ್ರಹ ಬೇಕು. ಅದು ಸಿದ್ಧಪುರುಷನೊಬ್ಬನ ಪರಿಸರದಲ್ಲಿ ವಿದ್ಯಾಭ್ಯಾಸ ನಡೆಯೋದಾದರೆ ದೈವಾನುಗ್ರಹ ಕೂಡ ಅಲ್ಲಿ ಪಕ್ಕದಲ್ಲಿ ತಾನೇ ತಾನಾಗಿರ್ತದೆ. ವಸಿಷ್ಠ ಆಶ್ರಮ ಹೇಗಿತ್ತು ಅಂದರೆ ಸಿದ್ಧ ಚಾರಣ ಸೇವಿತಂ, ಸಿದ್ಧರು ಚಾರಣರು ಅಲ್ಲಿ ಸಂಚರಿಸ್ತಾ ಇದ್ದರು. ದೇವದಾನವ ಗಂಧರ್ವೈಹಿ, ದೇವತೆಗಳು ದಾನವರು, ಗಂಧರ್ವರು, ಕಿಂದರರು, ಅವರಿಂದ ಉಪಶೋಭಿತಂ, ಶೋಭಿಸಲ್ಪಟ್ಟಿತ್ತು. ಪ್ರಶಾಂತ ಹರಿಣಾಕೀರ್ಣಂ, ಎತ್ತ ನೋಡಿದ್ರತ್ತ ದಿವ್ಯಶಕ್ತಿಗಳ ಒಂದು ದಾಸ್ಯ, ದಿವ್ಯಶಕ್ತಿಗಳ ನೆಲೆವೀಡು. ಅವನು ಯಾವುದೋ ಒಂದು ವೃಕ್ಷದಲ್ಲಿ ಒಂದು ದೇವತೆ ಇದ್ದರೆ ಅಲ್ಲೇ ಕೆಳಗಡೆ ಓದ್ತಾ ಇದ್ದರೆ, ಅವನು ಅಧ್ಯಯನ ಮಾಡ್ತಾ ಇದ್ದರೆ ಅಪ್ರತ್ಯಕ್ಷವಾಗಿ ಆ ದೇವತೆಯ ಆಶೀರ್ವಾದ ಅವನಿಗೆ ಸಿಕ್ಬಿಡ್ಬೋದು. ಅಥವಾ ಆ ದೇವತೆಯ ಸಾನ್ನಿಧ್ಯದ ಕಾರಣದಿಂದಲೇ ಆತನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ಬೋದು. ಶಿಕ್ಷಣ ಅಂದರೆ ಏನಪ್ಪ, ಮನುಷ್ಯನು ದಾನವನಾಗದಂತೆ ದೇವನಾಗುವಂತೆ ಮಾಡುವಂಥದ್ದಲ್ವಾ. ದಾನವ ಗುಣಗಳು ಬರಬಾರದು, ಇದ್ದರೂ ಕೂಡ ಅದನ್ನು ತೆಗೆದಾಕಬೇಕು ನಾವು. ದೇವ ಗುಣಗಳು ಬರಬೇಕು ಇಷ್ಟೇ ತಾನೇ ಶಿಕ್ಷಣ ಅಂದರೆ ಅಂತ. ಮಾನವ ಮಾಧವನಾಗಬೇಕು, ದಾನವನಾಗಬಾರ್ದು. ಮಾನವ ದಾನವ ಒಂದೇ ಅಕ್ಷರ ವ್ಯತ್ಯಾಸ, ಮಾನವ ಮಾಧವ ಅಲ್ಲೂ ಒಂದೇ ಅಕ್ಷರ ವ್ಯತ್ಯಾಸ. ಅಂದರೆ ಒಂದು ಅಕ್ಷರ ವ್ಯತ್ಯಾಸ ಆದರೆ ಮಾನವ ದಾನವನಾಗ್ತಾನೆ, ಒಂದು ಅಕ್ಷರ ವ್ಯತ್ಯಾಸ ಆದರೆ ಮಾನವ ಮಾಧವನಾಗಲೂ ಬಹುದು. ನಾವು ಎಂಥ ಪರಿಸರದಲ್ಲಿದ್ದೇವೆ ಎನ್ನುವುದ್ರ ಮೇಲೆ ಇರತಕ್ಕಂಥದ್ದು. ವಸಿಷ್ಠರು ಅಂದರೆ ವಸಿಷ್ಠರ ವ್ಯಕ್ತಿತ್ವವೇ ಅಂಥದ್ದು ಅಂತ. ಅಂದರೆ ಸಂಕಲ್ಪ ಮಾತ್ರದಿಂದ ದೇವತೆಗಳನ್ನು ಕರೆಯಬಲ್ಲವರು ಅವರು. ಸಂಕಲ್ಪವೂ ಬೇಡ, ಸಾನ್ನಿಧ್ಯ ಮಾತ್ರದಿಂದ ಅಂತ. ಅವರು ಇದ್ದಾರೆ ಅಂದರೆ ಎಲ್ಲ ದೇವತೆಗಳು ಇದ್ದಾರಲ್ಲಿ. ಯಾವತ್ತೀರ್ವೈ ದೇವತಾ ತಾಹ ಸರ್ವಾಹ ವೇದವಿಧಿ ಬ್ರಾಹ್ಮಣೇ ವಸಂತಿ. ಎಷ್ಟು ದೇವತೆಗಳು ಇದ್ದಾವೆ ಈ ಜಗತ್ತಿನಲ್ಲಿ, ಎಲ್ಲ ದೇವತೆಗಳು ಕೂಡ ವೇದಜ್ಞನಾದ ಬ್ರಾಹ್ಮಣನಲ್ಲಿ ವಾಸ ಮಾಡ್ತವೆ ಅಂಥವ್ರು ವಸಿಷ್ಠರು. ಹಾಗಾಗಿ ಪ್ರಶಾಂತ ಹರಿಣಾಕೀರ್ಣಂ, ಆ ಜಿಂಕೆಗಳು, ಆಶ್ರಮದ ಜಿಂಕೆಗಳಿಗೆ ತುಂಬ ಶಾಂತ ಗುಣ. ಜಿಂಕೆ ಅನ್ನೋದು ಸೌಮ್ಯ ಮೃಗವೇ ಆದರೂ ಕೋಡಿದೆ, ಅದಕ್ಕೆ ಗಂಡು ಜಿಂಕೆಗೆ ಕೋಡಿದೆ, ಮತ್ತು ಕೋಡಿನ ಪ್ರಯೋಗವನ್ನು ಮಾಡ್ತದೆ, ಅದು ಮಾಡದೇನಿಲ್ಲ. ಆದರೆ ವಸಿಷ್ಠಾಶ್ರಮದ ಪರಿಸರದಲ್ಲಿ ಪ್ರಶಾಂತ ಹರಿಣಾಕೀರ್ಣಂ, ಅಷ್ಟು ಸಮಾಧಾನ ಅವಕ್ಕೆ ಅಂತ. ಜಿಂಕೆ ಏನು ಹುಲಿಗೂ ಕೂಡ ಅಂತ. ಹುಲಿ ಜಿಂಕೆಗಳು ಒಟ್ಟೊಟ್ಟಿಗೆ ಬಾಳುವಂಥದ್ದು, ವೈರವನ್ನು ಅಂದರೆ ಸಹಜ ವೈರವನ್ನು ಮರೆಯುವಂಥದ್ದು, ಒಟ್ಟಿಗೆ ನೀರು ಕುಡಿಯುವಂಥದ್ದು, ನಡೆದಾಡುವಂಥದ್ದು. ನಮಗೆ ಅಶೋಕೆ ಬಗ್ಗೆ ಇದೆ ಮಾತನ್ನು ಕೇಳ್ತೇನೆ. ತಬ್ಬಲಿ ಜಿಂಕೆ ಮರಿಗೆ ಹೆಬ್ಬಲಿ ತಾಯಿಯಾಗಿತ್ತು, ಇಲ್ಲಿ ತಾಯ್ತನವನ್ನು ಮೆರೆದು ಪೋಷಣೆ ಮಾಡಿತ್ತು ಅಂತ ಕೇಳ್ತೇನೆ. ಮಣ್ಣಿನ ಗುಣ ಮತ್ತು ಇಲ್ಲಿ ಬದುಕಿ ಬಾಳಿರ್ತಕ್ಕಂಥ ಮಹಾತ್ಮರು ತಪಸ್ವಿಗಳು, ಅವರ ತಪಸ್ಸಿನ ಪ್ರಭಾವ. ನಾವು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಹಿಮಾಲಯನ್ ಮಾಸ್ಟರ್ಸ್ ಗ್ರಂಥವನ್ನು ಓದ್ತಾ ಇರಬೇಕಾದ್ರೆ ಅಲ್ಲೊಂದು ಇಂಥದ್ದೊಂದು ಪ್ರಸ್ತಾಪ ಬರ್ತದೆ. ಅಲ್ಲಿ ಒಬ್ಬ ಯೋಗಿ ಧ್ಯಾನ ಮಾಡ್ತಾ ಇರ್ತಾನೆ, ನಾಗರಹಾವು ಒಂದು ಪಕ್ಕ ಬರ್ತದೆ ಧ್ಯಾನ ಮಾಡ್ತಾ ಇರಬೇಕಾದ್ರೆ, ಪಕ್ಕ ಬಂದ ನಾಗರಹಾವು ಹಾಗೆ ಮಲ್ಕೊಂಡ್ಬಿಡ್ತದೆ ಅಲ್ಲಿ ಹೆಡೆ ಕೆಳಗಿಳಿಸಿ. ಅದಕ್ಕೂ ಕೂಡ ಆ ಶಾಂತ ಭಾವ, ಆ ಧ್ಯಾನಾವಸ್ಥೆ ಒಂದು ಸ್ವಲ್ಪ ಅದಕ್ಕೂ ಬಂದಿದೆ. ಅದು ಸಂಸರ್ಗ ದೋಷಗುಣ ಭವಂತಿ, ಸಂಸರ್ಗ ಸಹವಾಸ ಪರಿಣಾಮವನ್ನು ಮಾಡಲೇಬೇಕು. ಯಾರಾದರೂ ತುಂಬ ಪರಿಮಳದ ಅಂದರೆ ಇಡೀ ಆ ರೀತಿ ಪರಿಮಳ ಹಾಕ್ಕೊಂಡು ವ್ಯಕ್ತಿಯೊಬ್ಬನನ್ನು ನಾವು ಹತ್ರ ತುಂಬ ಹತ್ತಿರದಿಂದ ಸಂಪರ್ಕ ಮಾಡಿದ್ರೆ ನಮ್ಮ ಮೈಯು ಪರಿಮಳ ಆಗ್ತದೆ. ದುರ್ಗಂಧ ಇದ್ದರೆ ನಮ್ಮ ಮೈಯು ಕೂಡ ದುರ್ಗಂಧ ಆಗ್ಬೋದು. ಇದೆಷ್ಟು ಸಹಜವೋ ಇದೆಲ್ಲ ಅಷ್ಟೇ ಸಹಜ ಅಂತ. ವಸಿಷ್ಠರ ಧ್ಯಾನ, ವಸಿಷ್ಠರ ಸಮಾಧಿ, ವಸಿಷ್ಠರ ಶಾಂತಿ, ಅದು ಸುತ್ತಮುತ್ತ ಇರತಕ್ಕಂಥ ಮನುಷ್ಯರ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಮರಗಿಡಗಳ ಮೇಲೆ ಪರಿಣಾಮ ಬೀರಲೇಬೇಕು. ಪ್ರಶಾಂತ ಹರಿಣಾಕೀರ್ಣಂ ದ್ವಿಜ ಸಂಘ ನಿಷೇಧಿತಂ, ಪಕ್ಷಿಗಳು ನಾನಾ ಪ್ರಕಾರದ ಪಕ್ಷಿಗಳು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿದ್ದವು. ನೀವು ಬೆಂಗಳೂರಿಗೆ ಹೋದರೆ ಅಲ್ಲಿ ಯಾವ ಪಕ್ಷಿಯೂ ಇಲ್ಲ, ಅಲ್ಲಿ ಅಂದರೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಕಾಗೆ ಇರ್ಬೋದು, ಅದಕ್ಕೂ ಇರೋದು ಕಷ್ಟ, ಯಾಕೆಂದರೆ ಬೇಕಾದ ವಾತಾವರಣವೂ ಇಲ್ಲ ಅಂತ. ಬ್ರಹ್ಮರ್ಷಿ ಗಣ ಸಂಕೀರ್ಣಂ, ಬ್ರಹ್ಮರ್ಷಿಗಳು ಅವರ ಗಣ, ಅವರ ತಂಡೋಪತಂಡವಾಗಿ ಬ್ರಹ್ಮರ್ಷಿಗಳು ವಾಸ ಮಾಡ್ತಾ ಇದ್ರು ಅಲ್ಲಿ. ಬ್ರಹ್ಮರ್ಷಿ ಅಂದರೆ ಏನು, ಸಾಧನೆಯ ತುಟ್ಟ ತುದಿಗೆ ಇರದನು,
ಸಾಧನೆ ಶಿಖರವನ್ನೇರಿರ್ತಕ್ಕಂಥವನು ಅಂತ. ಅವನು ಒಬ್ಬ ಬ್ರಹ್ಮರ್ಷಿಗೆ ಅಸಾಧ್ಯವಾಗಿದ್ದು ಯಾವುದೇ ಇಲ್ಲ, ಸೃಷ್ಟಿಯನ್ನು ಅಪರ್ಯಸ್ತ ಮಾಡ್ಬೋದು ಅವನು ಅಂತ ಯೋಗ್ಯತೆ ಇರ್ತದೆ ಅವನಿಗೆ ಅಂತ. ಬ್ರಹ್ಮರ್ಷಿಗಳು ಅಂದರೆ ಏನು, ಯುಗಕ್ಕೊಬ್ಬ ಜಗಕ್ಕೊಬ್ಬ ಅಂಥವರು ದಂಡೋಪದಂಡವಾಗಿ ಅಲ್ಲಿ ದೇವರ್ಷಿ ಗಣ ಸೇವಿತಂ. ಕೇವಲ ಬ್ರಹ್ಮರ್ಷಿಗಳು ಮಾತ್ರವಲ್ಲ, ನಾರದರಂಥ ತುಂಬುರುಗಳಂಥ ದೇವರ್ಷಿಗಳು ಕೂಡ ಅಲ್ಲಿ ಬಂದು ಹೋಗಿ ಮಾಡ್ತಾಯಿದ್ರು, ಪ್ರಕಟವಾಗ್ತಾಯಿದ್ರು, ಕಣ್ಮರೆ ಆಗ್ತಾಯಿದ್ರು. ಇನ್ನು ಸಾಧಕರು ಎಂಥವರು ಅಲ್ಲಿ, ತಪಶ್ಚರಣ ಸಂಸಿದ್ಧೈಹಿ, ತಪಸ್ಸಿನಲ್ಲಿ ಸಿದ್ಧಿ ಪಡೆದಿರ್ತಕ್ಕಂಥವ್ರು ಹೇಗಿದ್ದರು ಅಂದರೆ ಅಗ್ನಿಕಲ್ಪೈಹಿ, ಬೆಂಕಿಯಂತೆ ಅಂತ. ಅಗ್ನಿಯಂತೆ, ಬೆಂಕಿ ಅಗ್ನಿ ಎರಡಕ್ಕೂ ಭಾಳ ವ್ಯತ್ಯಾಸ ಇದೆ. ಬೆಂಕಿ ಅಂತ ಸುಡ್ತದೆ, ಅಗ್ನಿ ಅಂದರೆ ಹೋಮ ಮಾಡ್ಬೋದು ನಾವು ಅದರಲ್ಲಿ. ಅಗ್ನಿ ಅಂದರೆ ಅಗ್ರಂ ನಯತಿ, ನಮ್ಮನ್ನು ಮುಂದೆ ಕೊಯ್ಯುವಂಥದ್ದು, ಪವಿತ್ರವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅಗ್ನಿಯಂಥ ಮಹಾತ್ಮರಾಗಿರ್ತಕ್ಕಂಥ ತಪಶ್ಚರಣ ಸಂಸಿದ್ಧರು ಎಂತೆಂಥ ತಪಸ್ಸು. ಅಭಕ್ಷೈಹಿ, ಅಭಕ್ಷೈಹಿ ಅಂದರೆ ನೀರೇ ಆಹಾರ, ಮತ್ತೇನೂ ಸೇವಿಸೋದಿಲ್ಲ. ವಾಯುಭಕ್ಷೈಶ್ಚ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೀರು ಕೂಡ ತಗೊಳ್ಳೋದಿಲ್ಲ, ಉಸಿರಾಟ ಮಾತ್ರ, ಉಸಿರೇ ಆಹಾರ. ನಮಗೆ ಈಗ ಕೇಳಿದಾಗ ಅಂತ ಅನಿಸ್ಬಿಡ್ತದೆ. ಆಮೇಲೆ ನಮ್ಮ ಶ್ರದ್ಧೆ ಇದ್ದರೆ ಇರ್ಬೋದೇನೋ, ಎಲ್ಲಿ ಈಗ ಎಲ್ಲಿ, ನಮ್ಮ ಬಗ್ಗೆನೇ ಕಲ್ಪನೆ ಮಾಡಿಕೊಂಡ್ರೆ ನಾವು ಹಾಗೆ ಮಾಡ್ಬೋದಾ ಅಂದರೆ ಇಲ್ಲ 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 ಅಂತ ಅನಿಸ್ಬಿಡ್ತದೆ ಕೂಡಲೇ. ಅದೇ ನಮ್ಮ ಸುತ್ತಮುತ್ತ ಅಂಥವ್ರು ಇದ್ದಿದ್ರೆ, ಒಂದು ವೇಳೆ ಅಂಥವ್ರ ಪರಿಸರದಲ್ಲಿ ನಾವು ಇದ್ದಿದ್ರೆ ನಾವು ಹಾಗಾಗ್ತಿದ್ವೋ ಏನು. ಒಂದು ಪ್ರೇರಣೆ, ಇನ್ನೊಂದು ಧೈರ್ಯ, ಮಾಡ್ಬೋದು, ಮಾಡಿದವ್ರು ಇದಾರಲ್ಲ ಕಣ್ಣು ಮುಂದೆ, ಮಾಡ್ಬೋದು ಅಂತ ಅನಿಸ್ತಾ ಇತ್ತು ನಮಗೆ ಅಂತ. ಅಂಥವ್ರು ಶೀರ್ಣ ಪರ್ಣಾಶನೈಸ್ತಥ, ಮರದಿಂದ ಹಣ್ಣಾಗಿ ತಾನಾಗಿ ಕೆಳಗುದುರಿದ ತರೆಗೆರೆಗಳನ್ನು ತೆಗೆದು ಬದುಕುವವರು. ಅಷ್ಟರ ಮಟ್ಟಿಗೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರದು ಅನ್ನೋ ಭಾವ ಅವರಿಗೆ. ಹಣ್ಣು ಕೂಡ ತಿನ್ನೋದಿಲ್ಲ ಅವರು, ಮರದ ಹಸಿಯಲ್ಲೇ ತಿನ್ನೋದಿಲ್ಲ ಅವರು, ಹಣ್ಣಾಗಿ ತಾನಾಗಿ ಕೆಳಗುದಿರದ ಎಲೆಗಳನ್ನು ತಿಂದು ಬರ್ತಕ್ಕಂಥವ್ರು. ಶೀರ್ಣ ಪರ್ಣಾಶನೈಸ್ತಥ ಫಲಮೂಲಾಶನೈ, ಕೆಲವರು ಹಣ್ಣು ಹಂಪಲು ತಿಂದ್ಕೊಂಡು ಬದುಕ್ತಕ್ಕಂಥವ್ರು. ಆದರೆ ಇವರೆಲ್ಲ ದಾಂತೈಹಿ, ಇಂದ್ರಿಯ ನಿಗ್ರಹ ಮಾಡಿದ್ದರು, ಕಣ್ಣು ಕಿವಿಗಳ ಮೇಲೆ ಹತೋಟಿ ಇದ್ದವರಾಗಿದ್ದರು. ಜಿತ ರೋಷೈಹಿ, ರೋಷವನ್ನು ಗೆದ್ದಿದ್ದರು. ಜಿತೇಂದ್ರಿಯೈಹಿ, ಇಂದ್ರಿಯಗಳನ್ನು ಗೆದ್ದಿದ್ದರು ಅಂಥವ್ರು. ಋಷಭಿರು ವಾಲಖಿಲ್ಯೈಶ್ಚ ಅನ್ಯೈರು ವೈಖಾನಸೈಶ್ಚೈವ, ವಾಲಖಿಲ್ಯರು ವೈಖಾನಸರು. ವಾಲಖಿಲ್ಯರು ಅಂದರೆ ಬ್ರಹ್ಮನ ರೋಮದಿಂದ ಜನಿಸಿದವರಂತೆವ್ರು, ವೈಖಾನಸರು ಬ್ರಹ್ಮನ ಉಗುರಿಂದ ಜನಿಸಿರ್ತಕ್ಕಂಥವ್ರು. ಸಾಮಾನ್ಯವಾಗಿ ನಮ್ಮ ಒಳಗಿನ ಕಲ್ಮಶ ಅದು ಉಗುರಾಗಿ ಕೂದಲಾಗಿ ಹೊರಗೆ ಬರ್ತದೆ ಅಂತ ಲೆಕ್ಕ. ಹಾಗಾಗಿ ಅದನ್ನು ಕತ್ತರಿಸಿದ ಮೇಲೆ ಅದನ್ನು ಮುಟ್ಟೋದಿಲ್ಲ ನಾವು. ಅದನ್ನು ಮೈ ಮೇಲೆ ಇದ್ದಾಗಲಾದರೂ ಅದನ್ನು ಮುಟ್ಕೊಂಡ್ರೆ ಕೈ ತೊಳ್ಕೊಳ್ಬೇಕು ಅನ್ನೋ ನಿಯಮ ಇದೆ. ಕೆಲವು ಕ್ರಿಯೆಗಳ ಸಂದರ್ಭದಲ್ಲಿ ಕೂದಲು ಮುಟ್ಟಿದಾಗ ಏನು ಹಾಗೆ ಮುಟ್ಕೊಳ್ಳೋ ಪದ್ಧತಿ ಇಲ್ಲ. ಆದರೆ ಈಗ ಬ್ರಹ್ಮನಂಥವರಿಗೆ ಅವರ ದಿವ್ಯತೆಯೇ ಕೂದಲಾಗಿ ಅಥವಾ ಉಗುರಾಗಿ ಹೊರಗೆ ಬರ್ಬೋದು. ಅಲ್ಲಿಂದ ಹುಟ್ಟಿರ್ತಕ್ಕಂಥ ಒಂದು ಋಷಿ ವರ್ಗ ಅದೊಂದು. ಜಪ ಹೋಮ ಪರಾಯಣಿ, ಜಪ ಹೋಮಗಳಲ್ಲಿ ಅವರು ನಿರತರಾಗಿರ್ತಾ ಇದ್ದರು. ಇಂಥವರಿಂದ ಸಮಂತಾದ ಪಶೋಪಿತಂ, ಎತ್ತ ನೋಡಿದ್ರತ್ತ ಇಂಥವರು ಅಂತ. ಸಮಂತಾತ್ ಸುತ್ತು ನಾಲ್ಕು ದಿಕ್ಕು ಇಂಥವರೇ ಇರ್ತಕ್ಕಂಥದ್ದು. ಅಂದರೆ ಇವ್ರ ಮಧ್ಯೆ ನೀವೊಂದು ವಿದ್ಯಾರ್ಥಿಯನ್ನು ಹಾಕಿದರೆ ನೀವು ಎಂಥ ಕಲ್ಲನ್ನು ಹಾಕಿದರೂ, ಕಬ್ಬಿಣ ಹಾಕಿದರೂ ಚಿನ್ನ ಆಗಲೇಬೇಕು. ಅವನಲ್ಲಿ ಎಂಥ ದೋಷಗಳಿದ್ದರೂ ಪರಿಹಾರ ಆಗಲೇಬೇಕು. ಅಲ್ಲಿ ಅವನಿಗೆ ಪ್ರೇರಣೆ ಸಿಗಲೇಬೇಕು, ಅವನಿಗೆ ಶಕ್ತಿ ಬರಲೇಬೇಕು, ಚೈತನ್ಯ ಬರಲೇಬೇಕು. ವಸಿಷ್ಠಸ್ಯ ಆಶ್ರಮ ಪದಂ, ವಸಿಷ್ಠರ ಆಶ್ರಮ ಪದ ಅದು ಗುರುಕುಲ. ಅದು ವಸಿಷ್ಠರು ಕುಲಪತಿಗಳು, 16,000 ಶಿಷ್ಯರಿದ್ದಾಗ ಕುಲಪತಿಯನ್ನು ಹೆಸರು ಬರ್ತಾ ಇತ್ತಂತೆ ಅವತ್ತಿನ ಕಾಲದಲ್ಲಿ. ಅದು ಒಂದು ವಿಶ್ವವಿದ್ಯಾಲಯದ ರೀತಿ ಇರ್ತಿತ್ತು, ಅದು ಒಂದು ದೊಡ್ಡ ಒಂದು ವಿದ್ಯಾಕೇಂದ್ರವಾಗಿರ್ತಿತ್ತು. ಕುಲಪತಿಗಳು ಅಂತ ಹೆಸರು, ಈ ವಾಲ್ಮೀಕಿಗಳು ಕುಲಪತಿಗಳು, ಅತ್ರಿಗಳು ಕುಲಪತಿಗಳು, ವಸಿಷ್ಠರು ಕುಲಪತಿಗಳು. 16,000 ಜನರಿಗೆ ಅವರು ಅನ್ನದಾನ ವಿದ್ಯಾದಾನ ಎರಡನ್ನೂ ಮಾಡ್ತಾಯಿದ್ರು ಅವರು ಅಂತ. ಹಾಗಾಗಿ ಅದು ಹೇಗಿತ್ತಂತೆ ಅಂತ, ವಸಿಷ್ಠರ ಆಶ್ರಮ ಪದ ಅಂತಂದರೆ ಬ್ರಹ್ಮಲೋಕಮಿವಾಪರಂ, ಇನ್ನೊಂದು ಬ್ರಹ್ಮಲೋಕ. ಈಗ 14 ಲೋಕಗಳಲ್ಲಿ ಮೇಲೆ ಇರೋದು ಬ್ರಹ್ಮಲೋಕ. ಈಗ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲ ಅಂತ ಕೆಳಗೆ 7 ಎಲ್ಲ ತಮೋ ಲೋಕಗಳು, ಕತ್ತರೆ ಇದೆ. ಭೂಮಿಯಿಂದ ಬೆಳಕು ಪ್ರಾರಂಭ, ಕೆಳಗೆಲ್ಲ ಬರೀ ಕತ್ತಲೆಯೇ. ಭೂಮಿಯಲ್ಲಿ ಬೆಳಕು ಇದೆ, ಕತ್ತಲು ಇದೆ, ಅದ್ರ ಬೆಳಕಿದೆ ಭೂಮಿಯಲ್ಲಿ. ಇಲ್ಲಿಂದ ಶುರು ಭೂ ಭುವ ಸುವ ಮಹಾ ಮಹಾ ಜನಃ ತಪಃ ಸತ್ಯಂ ಎನ್ನುವಾಗ 7 ಸತ್ಯಲೋಕ ಬ್ರಹ್ಮಲೋಕ. ಅದು ಅದ್ಭುತವಾಗಿರ್ತಕ್ಕಂಥದ್ದು ಬ್ರಹ್ಮಲೋಕ. ಅದು ಹೇಗಿದೆಯೋ
ಇದು ಹಾಗೆ ಇದೆ. ಇನ್ನೊಂದು ಬ್ರಹ್ಮಲೋಕ ವಸಿಷ್ಠರ ಆಶ್ರಮ ಅಂದರೆ ಅವರು ಇನ್ನೊಂದು ಬ್ರಹ್ಮ ಅಂತ ಅರ್ಥ ಅಷ್ಟೆ. ವಸಿಷ್ಠರು ಇನ್ನೊಂದು ಬ್ರಹ್ಮ, ಬ್ರಹ್ಮ ಮಾನಸ ಪುತ್ರ, ಮತ್ತೊಬ್ಬ ಬ್ರಹ್ಮ ಇದ್ದಾಗೆ ಬ್ರಹ್ಮನಿಗೆ ಏನು ಯೋಗ್ಯತೆ ಇದೆಯೋ ಏನು ಕಡಿಮೆ ಇದೆ ವಸಿಷ್ಠರಿಗೆ, ಅದೇ ಯೋಗ್ಯತೆ ಇರತಕ್ಕಂಥದ್ದು ಅಂತ. ಹಾಗಾಗಿ ರಾಮನಂಥ ಶಿಷ್ಯನನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಯಿತು. ವಸಿಷ್ಠರಂಥ ಗುರುವಾಗಿದ್ದರಿಂದ ರಾಮನಿಗೆ ನೀವು ಎಂಥ ಗುರು ಇರಬೇಕು ಹೇಳಿ? ಗುರು ಆಗೋದಾದರೂ ಹೇಗೆ? ರಾಮನಂಥವನಿಗೆ ಗುರು ಆಗೋದಾದರೂ ಹೇಗೆ? ರಾಮನ ಯೋಗ್ಯತೆ ಅಂಥದ್ದು, ಸಹಜ ಯೋಗ್ಯತೆ ಅಂಥದ್ದು, ಅಂಥವನಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಗಿರಬೇಕು? ಮಾಡಿದ್ದಕ್ಕೆಲ್ಲ ಯೋಗ ವಾಸಿಷ್ಠ ಗ್ರಂಥವೇ ಇದೆ, ಬಹು ದೊಡ್ಡ ಗ್ರಂಥ. ಅದೆಲ್ಲ ರಾಮನಿಗೆ ವಸಿಷ್ಠರು ಮಾಡಿರ್ತಕ್ಕಂಥ ಉಪದೇಶ ಯೋಗ ವಾಸಿಷ್ಠ. ನಾವು ಯೋಗಶಾಸ್ತ್ರದ ಇಡೀ ಸಾರ ಸರ್ವಸ್ವ ಇದೆ ಆ ಗ್ರಂಥದಲ್ಲಿ. ಹಾಗಾಗಿ ಅಂಥ ಒಂದು ದೊಡ್ಡ ಗುರುಕುಲ ಆಗಿತ್ತದು ಅಂತ. ನಾವು ಏನನ್ನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಅಂದರೆ, ಈ ಗುರುಕುಲಗಳ ಬಾಹ್ಯ ವಾತಾವರಣ ಇದೆಯಲ್ಲ, ಆವರಣ ಇದೆಯಲ್ಲ, ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತದೆ ಅದು ಅಂತ. ಹಾಗಾಗಿ ನಾವು ಗುರುಕುಲದ ವಾತಾವರಣ ಹೇಗಿರ್ತದೆ ಅನ್ನೋದು ತುಂಬ ಮುಖ್ಯ. ದೊಡ್ಡ ಕೆಲಸ ಅಲ್ಲಿಂದಲೇ ಆಗಬೇಕು. ನಿಮ್ಮ ಹತ್ತು ಬರೀ ವಿದ್ಯೆಯನ್ನು ಎಂಥದ್ದನ್ನು ಕೊಟ್ಟರು ಬೇಕಾದ ವಾತಾವರಣ ಇಲ್ಲದೆ ಇದ್ದರೆ ನಿಮಗೆ ಆ ಕೊಟ್ಟ ವಿದ್ಯೆ ಅದು ಪೂರ್ತಿ ಇದು ಸಿದ್ಧಿಸೋದು ಕಷ್ಟ, ಪೂರ್ಣತೆ ಬರೋದೇ ಇಲ್ಲ ಅದರಲ್ಲಿ ಅಂತ. ಹಾಗಾಗಿ ಹೀಗಾಗಬೇಕು, ಹೀಗಿರಬೇಕು ಗುರುಕುಲ ಎನ್ನುವ ಬಗ್ಗೆ ಒಂದು ಗುರುಕುಲದ ಕಲ್ಪನೆಯನ್ನು ಇವತ್ತು ನಾವು ಅನುಸಂಧಾನ ಮಾಡ್ತಾ ಇದ್ದೇವೆ. ಇನ್ನೂ ಕೆಲವು ಒಂದೆರಡು ಮೂರು ಇಂಥ ಉದಾಹರಣೆಗಳನ್ನು ಗಮನಿಸಿ ನಾವು ಮುಂದಕ್ಕೆ ಗುರುಕುಲದ ತತ್ವ, ಗುರುಕುಲದಲ್ಲಿ ಮುಖ್ಯವಾಗಿ ಏನಿರ್ತಾ ಇತ್ತು ಮತ್ತು ಏನು ಕಲಿಸ್ತಾ ಇದ್ದರು, ಮಾಧ್ಯಮ ಏನಿರ್ತಾ ಇತ್ತು, ಇದನ್ನೆಲ್ಲ ಮುಂದಕ್ಕೆ ನಾವು ನೋಡೋಣ. ಮುಖ್ಯವಾಗಿ ಗುರುಕುಲದ ಆವರಣ, ಈಗ ಒಂದು ಚಿತ್ರ ಅದರ ಚೌಕಟ್ಟನ್ನು ಅವಲಂಬಿಸಿರುತ್ತದೆ ಎಷ್ಟು ಬಾರಿ ಅಂತ. ಚೌಕಟ್ಟಿಗೆ ತುಂಬ ಪ್ರಾಮುಖ್ಯ ಇದೆ, ಅದು ಇಲ್ಲದೇ ಇದ್ಬಿಟ್ರೆ ಚಿತ್ರಕ್ಕೆ ಶೋಭೆ ಇಲ್ಲ. ಹಾಗಾಗಿ ಒಂದು ವಿದ್ಯೆ ಕೂಡ ಹಾಗೆ, ವಿದ್ಯೆಗೂ ಕೂಡ ಒಂದು ಆವರಣ ಬೇಕು ಸರಿಯಾದ್ದು. ಈ ಆವರಣ ಅಂದರೆ ಯಾವುದು ಅಂದರೆ ಬಾಹ್ಯವಾಗಿದ್ದೆಲ್ಲವೂ ಕೂಡ ಆವರಣ. ಜೀವ ಯಾವುದು ಅಂದರೆ ವಿದ್ಯೆ, ನಾವು ಕೊಡ್ತಕ್ಕಂಥ ಜ್ಞಾನ ಅನ್ನೋದು ಜೀವ. ಸುತ್ತಮುತ್ತ ಇರತಕ್ಕಂಥ ಆವರಣ ಇದೆಯಲ್ಲ ಅದೇ ದೇಹ ಅದಕ್ಕೆ ಅಂತ. ಹಾಗಾಗಿ ಗುರುಕುಲದ ದೇಹದ ಪರಿಕಲ್ಪನೆ ಇದು. ಹರೇ ರಾಮ.